ರೈತ ಬಂಧುವರೇ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಹಣಿಯಲ್ಲಿ ಬರ್ತಕ್ಕಂತಹ ಒಂದು ಜಂಟಿ ಮಾಲೀಕತ್ವ ಅಂದ್ರೆ ಒಂದೇ ಪಹಣಿಯಲ್ಲಿ ಬೇರೆ ಬೇರೆ ರೈತರಿಗೆ ಹೆಸರುಗಳು ಬರ್ತಾ ಇದ್ದವು ಅಂತದಲ್ಲಿ ಅವರ ಒಂದು ಜಂಟಿ ಮಾಲೀಕತ್ವವನ್ನು ಕೊನೆಗೊಳಿಸಿ ಒಂದೊಂದು ಪಹಣಿಗೆ ಒಬ್ಬರೇ ಮಾಲೀಕರು ಆಗುವ ರೀತಿಯಲ್ಲಿ ಪಹಣಿಯನ್ನು ಬರೋದಕ್ಕೆ ನಾವು ಯಾವ ರೀತಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಎಂಬುದನ್ನು ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. सो बनी स्ने शार्ट अदू मुंचे रईत महिति चानल रईतर अभिवृद्धिगोस्कर चानल चानल सब्सक्रेबाइल अंदर दयम सब्सक्रेबि पकल बटन प्रेस ರೈತ ಬಂಧುವರೆ, ನಿಮ್ಮ ಒಂದು ಪಹಣಿಯಲ್ಲಿ ಇರತಕ್ಕಂತಹ ರೈತರ ಬೇರೆ ಬೇರೆ ರೈತರ ಹೆಸರುಗಳನ್ನು ತೆಗೆದು ಹಾಕಿ ಕೇವಲ ನಿಮ್ಮ ಪಹಣಿಯಲ್ಲಿ ನಿಮ್ಮ ಹೆಸರು ಮಾತ್ರನೇ ಬರಬೇಕಾದ್ರೆ ನೀವು ಇದಕ್ಕೆ ತತ್ಕಾಲ ಪೋಡಿಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಒಂದು ತತ್ಕಾಲ ಪೋಡಿಗೆ ಯಾವ ರೀತಿ ಅರ್ಜಿ ಸಲ್ಲಿಸು ಎಂಬುದನ್ನ ಈಗ ನೋಡೋಣ ಸ್ನೇಹಿತರೆ. ಇಲ್ಲಿ ಈ ಒಂದು ಸ್ಕ್ರೀನ್ ಗೆ ಬರಬೇಕಾಗುತ್ತೆ. ಇದಕ್ಕೆ ನಾನು ಹೇಗೆ ರೀತಿ ಬಂದೆ ಅಂತ ಕೂಡ ನೋಡ್ತೀನಿ ಸ್ನೇಹಿತರೆ. ನೋಡಿ, ಈಗ ಗೂಗಲ್ ಗೆ ಹೋಗಬೇಕಾಗುತ್ತೆ. ಗೂಗಲ್ ಅಲ್ಲಿ ನೀವು ಸ್ವಾವಲಂಬಿ ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ. सो यह रीति सर्च को आर डि सर्विसस् डाट कर्नाटक डाट गवर्नमेंट डाट इन वेबसाइट लिंक सो इन क्ली बर्ती. सो इगे बंदी स्वावलंबी अंत नो सो मेले क्लीर अंतर अदर मेले क्ली सो क्ली ना निम्हे स्वावलंबी सैट निम्ब मोबाइल नंबर कहते मोबाइल नंबर हले हाकि क्याप्चा कहते क्याप्चा स्ने ओटीपी को ನಿಮಗೆ ಈ ಒಂದು ಸ್ಕ್ರೀನ್ ಅನ್ನು ಲಾಗಿನ್ ಆಗುತ್ತೆ. ಸೋ ನಾನು ನಿಮಗೆ ಈಗ ಲಾಗಿನ್ ಮಾಡಿ ಈಗ ನೆಕ್ಸ್ಟ್ ಸ್ಕ್ರೀನ್ ಅನ್ನು ತೋರಿಸ್ತೀನಿ. ಸೋ ನಾನು ಈ ವೆಬ್ಸೈಟ್ ಗೆ ಲಾಗಿನ್ ಆದ ತಕ್ಷಣ ನಿಮಗೆ ಈ ಪೇಜ್ ಕಾಣುತ್ತೆ. ಇಲ್ಲಿ ಎರಡು ರೀತಿ ಆಪ್ಷನ್ ಕಾಣುತ್ತೆ. ಇಲ್ಲಿ ನಾವು ಸರ್ವೆ ಸ್ಕೆಚ್ ಅನ್ನು ನಾವೇ ರೆಡಿ ಮಾಡಿ ಅಪ್ಲೋಡ್ ಮಾಡಬಹುದು ಅಥವಾ ಸರ್ವರ್ ಮೂಲಕ ಕೂಡ ನಾವು ಇಲ್ಲಿ ಅಪ್ಲೋಡ್ ಮಾಡಬಹುದು. ನಿಮಗೆ ಒಂದು ವೇಳೆ ನಿಮಗೆ ಸರ್ವೆ ಸ್ಕೆಚ್ ಬಗ್ಗೆ ಐಡಿಯಾ ಇದ್ರೆ ನೀವೇ ನೀವು ಅಪ್ಲೋಡ್ ಮಾಡೋಕೆ ರೆಡಿ ಇದ್ರೆ ನೀನು ನಾನೇ ಸ್ಕೆಚ್ ಸಿದ್ಧಪಡಿಸಿ ಅಪ್ಲೋಡ್ ಮಾಡ್ತೀನಿ ಆಪ್ಷನ್ ಅನ್ನು ತೆಗೆದುಕೊಳ್ಳಬಹುದು. ಬಹಳಷ್ಟು ರೈತರಿಗೆ ಇದರ ಬಗ್ಗೆ ನಾಲೆಜ್ ಇರೋದಿಲ್ಲ. ಅದರಿಂದ ಕೆಳಗಡೆ ಆಪ್ಷನ್ ಬಗ್ಗೆ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ. ಅಂದ್ರೆ ಇಲ್ಲಿ ಸರ್ವೆ ಇರಬಹುದು, ನಿಮ್ಮ ಸರ್ವೆ ಸ್ಕೆಚ್ ಅನ್ನು ರೆಡಿ ಮಾಡಿ ಅವರೇ ಅಪ್ಲೋಡ್ ಮಾಡ್ತಾರೆ. ಸೋ ನಾನು ಅದನ್ನ ಕ್ಲಿಕ್ ಮಾಡ್ತಾ ಇದೀನಿ. ಸೋ ಕ್ಲಿಕ್ ಮಾಡಿದ ನಂತರ ನಿಮಗೆ ಏನಾಗುತ್ತೆ, ಇಲ್ಲಿ ಅರ್ಜಿದಾರನ ವಿವರಗಳು ಅಂತ ಒಂದು ಆಪ್ಷನ್ ಇರುತ್ತೆ. ಇದಾದ ನಂತರ ಜಮೀನಿನ ವಿವರಗಳು ಆಪ್ಷನ್ ಬರುತ್ತೆ. ಇದಾದ ನಂತರ ನೋಟರಿ ಅಪ್ಲೋಡ್, ಖರೀದಿದಾರ ವಿವರಗಳು, ಸಾರಾಂಶ, ಇಲ್ಲಿ ಇವೆಲ್ಲ ಬೇಕಾಗಲ್ಲ. ಮೇನ್ ನಿಮಗೆ ಅರ್ಜಿದಾರನ ವಿವರಗಳು, ಜಮೀನಿನ ವಿವರಗಳು ಇವೆರಡು ಆದರೆ ಸಾಕು ಸ್ನೇಹಿತರೆ. ನಿಮಗೆ ಆಟೋಮ್ಯಾಟಿಕ್ ನಿಮಗೆ ಪೇಮೆಂಟ್ ಪೇಜ್ ಗೆ ನಿಮಗೆ ಬಂದ್ಬಿಡುತ್ತೆ. ಇಲ್ಲಿ ಅರ್ಜಿದಾರನ ವಿವರಗಳಲ್ಲಿ ನಾನು ನಿಮಗೆ ಏನೇನ ಅಂತ ನೋಡೋಣ ಸ್ನೇಹಿತರೆ. ಇಲ್ಲಿ ಕಾಣಬಹುದು ಅರ್ಜಿದಾರನ ಅರ್ಜಿಯ ವಿಧ ಅಂತ ಮೊದಲಿಗೆ ಇರುತ್ತೆ. ಇಲ್ಲಿ ಅರ್ಜಿ ವಿಧದಲ್ಲಿ ನೀವು ತತ್ಕಾಲ ಪೋಡಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ. ತತ್ಕಾಲ ಪೋಡಿ ಅಂದ್ರೆ ನಿಮ್ಮ ಒಂದು ಬಹು ಮಾಲೀಕತ್ವದ ಪಹಣಿಯಲ್ಲಿ ಇರತಕ್ಕಂತಹ ಬೇರೆ ಬೇರೆ ಮಾಲೀಕರ ಹೆಸರನ್ನು ತೆಗೆದುಹಾಕಿ ಒಬ್ಬರ ಹೆಸರು ಇರತಕ್ಕಂತ ಪಹಣಿಯನ್ನು ಮಾಡೋದಾಗಿದೆ. ಇಲ್ಲಿ ಇದಾದ ನಂತರ ಏನು ಮಾಡ್ತೀರಿ, ತತ್ಕಾಲ ಪೋಡಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಅಪ್ಲಿಕೆಂಟ್ ನೇಮ್ ಇಲ್ಲಿ ಮಾಡಬೇಕಾಗುತ್ತೆ. ಅಪ್ಲಿಕೆಂಟ್ ನೇಮ್ ಅಲ್ಲಿ ಅರ್ಜಿದಾರ ಹೆಸರನ್ನು ಮಾಡುವಾಗ ನೆನಪಿಟ್ಕೊಳ್ಳಿ, ಪಹಣಿಯಲ್ಲಿ ಇರತಕ್ಕಂತ ಒಂದು ಅರ್ಜಿದಾರರೇ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೇನೇ ಅವರ ಒಂದು ಆಧಾರ್ ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿಯಾಗಿ ಇಲ್ಲಿ ಹಾಕೋದನ್ನ ಮರಿಬೇಡಿ. ಇದಾದ ನಂತರ ಅವರ ಒಂದು ಸಂಬಂಧ ಅಂತ ಬರುತ್ತೆ ಕೆಳಗಡೆ ಇಲ್ಲಿ ಪಕ್ಕದಲ್ಲಿ. ಇಲ್ಲಿ ಬಿನ್ ಮತ್ತು ಕೋಮ್ ಅಂತ ಇರುತ್ತೆ. ಬಿನ್ ಅಂದ್ರೆ ಅರ್ಜಿದಾರನು ಗಂಡಸ ಆಗಿದ್ರೆ ಬಿನ್ ಅಂತ ತೆಗೆದುಕೊಳ್ಳಿ, ಅರ್ಜಿದಾರರು ಹೆಣ್ಣು ಮಕ್ಕಳಾಗಿದ್ರೆ ಕೋಮ್ ಅಂತ ತೆಗೆದುಕೊಳ್ಳಿ. ಇಷ್ಟೇ ಸ್ನೇಹಿತರೆ, ಇದರಲ್ಲಿ ಏನು ಹೆಚ್ಚಿನ ಒಂದಿದೆಯಿಲ್ಲ. ಇಲ್ಲಿ ಪಕ್ಕದಲ್ಲಿ ಈಗ ತಂದೆ ಅಥವಾ ಗಂಡನ ಹೆಸರನ್ನು ಹಾಕಿ ಇದಾದ ನಂತರ ಆಧಾರ್ ಸಂಖ್ಯೆಯನ್ನು ಹಾಕಿ ನೀವು ಇಲ್ಲಿ ಐ ಏರ್ ಬೈ ಫೆಚ್ ಅಂತ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಆಧಾರ್ಗಾಗಿ ಒಪಿನಿಯನ್ ಇದ್ದ ತಕ್ಷಣ ಅದು ನಿಮಗೆ ಆಟೋಮೆಟಿಕ್ ಆಗಿ ಒಂದು ಪಾಪಪ್ ಆಗುತ್ತೆ. ಪಾಪಪ್ ಆಗಿ ನಿಮ್ಮ ಒಂದು ಆಧಾರ್ ವೆರಿಫಿಕೇಶನ್ ಆಗುತ್ತೆ. ಇದಾದ ನಂತರ ಜಿಲ್ಲೆ, ತಾಲೂಕು, ಹಾಗೆ ನಿಮ್ಮ ಹೋಬಳಿ, ಗ್ರಾಮ ಇವೆಲ್ಲ ಹಾಕಿ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಆಪ್ಷನ್ ನೀವು ಹೋಗಬೇಕಾಗುತ್ತೆ. ನಾನು ಇಲ್ಲಿ ಎಲ್ಲ ರೀತಿಯ ಆಪ್ಷನ್ ತೋರಿಸ್ತಾ ಇಲ್ಲ, ಹೈಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಮುಂದಿನ ಒಂದು ಅರ್ಜಿ ಬಗ್ಗೆ ತೋರಿಸ್ತೀನಿ ಈಗ. ಸೊ ನೆಕ್ಸ್ಟ್ ಬಂದು ಈಗ ಇಲ್ಲಿ ಬಂದಿರಿ ನೋಡಿ, ಜಮೀನಿನ ವಿವರ ಬಗ್ಗೆ ನಾನು ಈಗ ಕ್ಲಿಕ್ ಮಾಡ್ತೀನಿ. ನಿಮ್ಮ ಜಮೀನು ಇರತಕ್ಕಂತಹ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ಹಾಗೆಯೇ ಸರ್ವೆ ನಂಬರ್, ಹಾಗೆಯೇ ಇಲ್ಲಿ ಸರ್ನೋಕ್ ಮತ್ತು ಇಸ ಸಂಖ್ಯೆ ಅಂತ ಇದೆ. ಸರ್ನೋಕ್ ಆಲ್ಮೋಸ್ಟ್ ನಿಮಗೆ ಪಹಣಿಯಲ್ಲಿ ಸ್ಟಾರ್ ಅಂತ ಇರುತ್ತೆ, ಪಕ್ಕದಲ್ಲಿ ಇಸ ನಂಬರ್ ಇರುತ್ತೆ. ನಿಮಗೆ ಪಹಣಿಯಲ್ಲಿ ಯಾವ ರೀತಿ ಇದೆ ನೋಡಿ, ಅದನ್ನು ನೋಡಿ ಇಲ್ಲಿ ಹಾಕೊಳ್ಬಹುದು. ಸೊ ಈ ರೀತಿಗೆ ನಾನೀಗ ನಮ್ಮ ಒಂದು ಪಹಣಿಯ ಡೀಟೇಲ್ಸ್ ಹಾಕಿದ ತಕ್ಷಣ ನಿಮಗೆ ಅದರ ಎಲ್ಲ ಡೀಟೇಲ್ಸ್ ಇಲ್ಲಿ ಓಪನ್ ಆಗಿಬಿಟ್ಟಿದೆ. ನಾನು ಇಲ್ಲಿ ಹೈಡ್ ಮಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ಇರ್ತಕ್ಕಂಥ ಒಂದು ಹೆಸರುಗಳನ್ನು ನಾನು ಇಲ್ಲಿ ಹೈಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣ್ಬೋದು ನಿಮಗೆ ಇದು ಮೂವರು ಮಾಲೀಕತ್ವದ ಪಹಣಿ ಇದಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ನಾವು ಒಂದು ಏಕ ಮಾಲೀಕತ್ವದ ಪಹಣಿಗಾಗಿ ನಾವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಸೊ ಇಲ್ಲಿ ನಾವು ಯಾರ ಒಂದು ಹೆಸರಲ್ಲಿ ಇಲ್ಲಿ ಅರ್ಜಿ ಸಲ್ಲಿಸಿ ಅವ್ರ ಹೆಸರನ್ನು ಕ್ಲಿಕ್ ಮಾಡ್ತೀನಿ ಮುಂದೆ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ.
ಇಲ್ಲೆಲ್ಲ ಹಾಕಿದ್ದು ಅಂತಲೇ ಕಾಣಬಹುದು. ಜಮೀನು ವಿವರಗಳು ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತ ಬಂದಿದೆ ನೋಡಿ. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಇದಾದ ನಂತರ ಮುಂದೆ ಅಂತ ಕೊಡಿ. ಸೊ ಇದೆಲ್ಲ ಆದ ನಂತರ ನಿಮಗೆ ನೀವು ಇಲ್ಲಿ ನೀವು ಸಬ್ಮಿಟ್ ಅನ್ನು ಕೊಡೋಕ್ಕಿಂತ ಮುಂಚೆ ನಿಮಗೆ ಒಂದು ಕಾಶನ್ ಕೇಳುತ್ತೆ, ಅದು ನಿಮಗೆ ಇದನ್ನ ನಾವು ಸೇವ್ ಮಾಡ್ಬೋದು ಅಂತ ನೀವು ಹೌದು ಅಂತ ಕೊಡಿ. ಸೊ ನಿಮ್ಗೆ ಸೇವ್ಡ್ ಅಂತ ಆಗಿದೆ ಇದೀಗ. ಸೊ ಸೇವ್ಡ್ ಅಂತ ಬಂದ ತಕ್ಷಣ ಓಕೆ ಅಂತ ಕೊಟ್ಬಿಡಿ. ಸೊ ಈಗ ನಾವೀಗ ಹಣ ಸಂದಾಯ ಮಾಡಿ ಅಂತ ಇದೆ ನೋಡಿ. ಸೊ ಈಗ ಹಣ ಸಂದಾಯವನ್ನು ನಾವೀಗ ಮಾಡ್ಬೋದು. ಇಲ್ಲಿ ಅರ್ಜಿ ಶುಲ್ಕ 1500 ರೂಪಾಯಿ ಇದೆ, 1500 ರೂಪಾಯಿ ಇದೆ ನೋಡಿ. ಸೊ ಈ ಒಂದು 1500 ರೂಪಾಯಿ ನಾವಿಲ್ಲಿ ಪೇಮೆಂಟ್ ಮಾಡ್ಬೋದು ಸ್ನೇಹಿತರೆ. ಸೊ ಪೇಮೆಂಟ್ ಆಪ್ಷನ್ಗೆ ಇಲ್ಲಿ ಬರುತ್ತೆ ಇದು. ಇನ್ನು ಪೇಮೆಂಟ್ ಆಪ್ಷನ್ಗೆ ಬಂದ ಮೇಲೆ ನಿಮಗೆ ಬೇಕಾದಂತಹ ಪೇಮೆಂಟ್ ಆಪ್ಷನ್ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಅದು ಗೂಗಲ್ ಪೇ ಆಗಿರ್ಬೋದು, ಫೋನ್ ಪೇ, ಅಥವಾ ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಅಥವಾ ಎಟಿಎಂ ಕಾರ್ಡ್ ಮೂಲಕ ಪೇಮೆಂಟ್ ಮಾಡ್ಬೋದು. ಸೊ ಆದ ನಂತರ ಪೇಮೆಂಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಒಂದು ಮೆಸೇಜ್ ಜನರೇಟ್ ಆಗುತ್ತೆ, ಇದನ್ನು ಕೂಡ ನೀವು ಪ್ರಿಂಟ್ ಔಟ್ ಕೂಡ ತೆಕ್ಕೊಳ್ಬಹುದು. ಸೊ ಇದಾದ ನಂತರ ಅಕ್ನಾಲೆಜ್ಮೆಂಟ್ ಕಾಪಿ ಕೂಡ ನೀವು ಪ್ರಿಂಟ್ ಅನ್ನು ತೆಕ್ಕೊಳ್ಬೇಕಾಗುತ್ತೆ. ಸೊ ಇದು ಕಾಣ್ಬೋದು ನಿಮಗೆ, ಇದು ಅಕ್ನಾಲೆಜ್ಮೆಂಟ್ ಕಾಪಿ. ಈ ಕಾಪಿಯಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇರುತ್ತೆ, ನೀವು ಅರ್ಜಿ ಸಲ್ಲಿಸಿದ ಎಲ್ಲ ವಿವರ ಇಲ್ಲಿರುತ್ತೆ. ಈ ಕಾಪಿಯನ್ನು ಡೌನ್ಲೋಡ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ಸ್ನೇಹಿತರೆ. ಸಾಧ್ಯವಾದಲ್ಲಿ ಇದನ್ನು ಪ್ರಿಂಟ್ ತೆಗೆಸಿ ನೀವು ಮರುದಿನ ನೀವು ಹೋಗಿ ಸರ್ ಡಿಪಾರ್ಟ್ಮೆಂಟ್ಗೆ ಜಸ್ಟ್ ಒಂದು ಇನ್ಫಾರ್ಮ್ ಮಾಡಿ ಕೊಟ್ಟು ಬಂದರೆ ಸಾಕು, ಮುಂದಿನ ಎಲ್ಲ ಕೆಲಸಗಳು ನಿಮಗೆ ಅವರು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಇದು ಆನ್ಲೈನ್ ರಿಜಿಸ್ಟರ್ ಆಗೋದ್ರಿಂದ ಅವ್ರಿಗೆ ಕೂಡ ಟೈಮ್ ಬಾರ್ ಆಗುತ್ತೆ, ಅವರೊಂದು ಲಾಗಿನ್ ಐಡಿಗೆ ಹೋಗುತ್ತೆ, ಅವರು ಖಂಡಿತ ನಿಮಗೆ ಕಾಲ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಈ ಎಲ್ಲ ಒಂದು ಅರ್ಜಿಯ ಪ್ರಾಸೆಸ್ ಕಂಪ್ಲೀಟ್ ಆದ ನಂತರ ನೀವು ನಿಮ್ಮ ಒಂದು ಅರ್ಜಿಯ ಒಂದು ಸ್ಟೇಟಸ್ ಅಥವಾ ಒಂದು ಅರ್ಜಿಯ ಸ್ಥಿತಿಯನ್ನು ಕೂಡ ನೀವು ಆನ್ಲೈನ್ನಲ್ಲೇ ನೀವು ನೋಡ್ಕೊಳ್ಬೋದು. ಇಲ್ಲಿ ನಿಮಗೆ ಮೋಜಿನಿ ಆನ್ಲೈನ್ ವೆಬ್ಸೈಟ್ನಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಮಾಡಿದಾಗ ನೀವು ಸಲ್ಲಿಸಿರುವ ಅರ್ಜಿಯ ಸ್ಥಿತಿಗತಿಗಳನ್ನು ನೋಡುವ ಅಂತ ಆಪ್ಷನ್ ಇಲ್ಲಿ ಇರುತ್ತವೆ. ಇಲ್ಲಿ ಕೆಳಗಡೆ ನಾನು ಸಲ್ಲಿಸಿರುವ ಅರ್ಜಿ ಎಲ್ಲ ಆಪ್ಷನ್ ಇದೆ, ನಾನು ಹೇಳ್ ಮಾಡಿದ್ದೀನಿ. ಇಲ್ಲಿ ವೀಕ್ಷಿಸಿ ಸ್ಥಿತಿ ಅಂತ ಇದೆ, ವ್ಯೂ ಸ್ಟೇಟಸ್ ಅಂತ ಇದೆ ನೋಡಿ. ವ್ಯೂ ಸ್ಟೇಟಸ್ಗಳಿಗೆ ಇಲ್ಲಿ ಕಣ್ಣಿನ ಆಕೃತಿಯ ಒಂದು ಬಟನ್ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಲ್ಲಿ ಆ ಒಂದು ಅರ್ಜಿಯ ಸ್ಥಿತಿ ಇಲ್ಲಿ ಯಾವ ಒಂದು ಸ್ಟೇಜ್ನಲ್ಲಿ ಇದೆ ಎಂಬುದನ್ನು ಕೂಡ ಇಲ್ಲಿ ನೋಡ್ಕೊಳ್ಬಹುದು. ಹಾಗೆಯೇ ಇಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ನ ಯಾವ ಆಫೀಸರ್ಗೆ ಇದು ಅಲರ್ಟ್ ಆಗಿದೆ, ಹಾಗೆಯೇ ಅವರ ಮೊಬೈಲ್ ಸಂಖ್ಯೆ ಏನು, ಎಲ್ಲ ಕೂಡ ಡೀಟೇಲ್ಸ್ ಇಲ್ಲೇ ಸಿಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ನಿಮಗೆ, ಇಲ್ಲಿ ಹಂತ ಹಂತವಾಗಿ ಎಲ್ಲ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಇಲ್ಲಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಸ್ಕೆಚ್ಗಳನ್ನು ಕೂಡ ಅವರು ಇಲ್ಲಿ ಅಪ್ಲೋಡ್ ಮಾಡ್ತಾರೆ. ನಾವು ಸ್ಕೆಚ್ ವ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಸ್ಕೆಚ್ನ ವ್ಯೂ ಇಲ್ಲಿ ಮಾಡ್ಕೊಳ್ಬಹುದು, ಹಾಗೆಯೇ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಾಗೆಯೇ ಒಂದು ವೇಳೆ ಏನಾದರೂ ನೋಟಿಸ್ಗಳು ಕಳಿಸಿದ್ರೆ ಅದು ಕೂಡ ಇಲ್ಲಿ ನೋಡ್ಕೊಳ್ಬಹುದು. ಹಾಗೆಯೇ ಫೈನಲ್ ಡಾಕ್ಯುಮೆಂಟ್ಗಳು ಇಲ್ಲಿ ಅವರು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಆದ ನಂತರ ನಾವು ಫೈನಲ್ ಡಾಕ್ಯುಮೆಂಟ್ ಕೂಡ ಇಲ್ಲಿ ನೋಡಿಕೊಂಡು ಅದನ್ನು ಕೂಡ ನಾವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದೆಲ್ಲ ಪ್ರಾಸೆಸ್ ನಿಮಗೆ ಆನ್ಲೈನಲ್ಲೇ ಮುಖಾಂತರ ಆಗೋದ್ರಿಂದ ಸ್ನೇಹಿತರೆ ನೀವು ಸರ್ವೆ ಡಿಪಾರ್ಟ್ಮೆಂಟ್ಗೆ ಅಲೆದಾಡುವ ಅಗತ್ಯ ಇರೋದಿಲ್ಲ. ನೀವು ಕೊಟ್ಟಂತಹ ಒಂದು 1500 ರೂಪಾಯಿ ದುಡ್ಡು ಇಲ್ಲಿ ಕೆಲಸ ಮಾಡುತ್ತೆ. ನಿಮಗೆ ಎಲ್ಲ ರೀತಿಯ ಒಂದು ನಿಮಗೆ ಡಾಕ್ಯುಮೆಂಟ್ಸ್ಗಳು ನಿಮಗೆ ಆನ್ಲೈನ್ ಮುಖಾಂತರನೇ ಸಿಗೋದ್ರಿಂದ ಇದೇ ರೀತಿ ಒಂದು ರೀತಿ ಬೆಸ್ಟ್ ಆಪ್ಷನ್ ಅಂತ ನಾನು ನಿಮಗೆ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ, ನಾನು ಕೊಟ್ಟಂತಹ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಅನಿಸಿದ್ರೆ ದಯಮಾಡಿ ಒಂದು ಲೈಕ್ ಕೊಡೋದನ್ನ ಮರಬೇಡಿ. ನಮ್ಮ ಚಾನೆಲ್ನ ಮತ್ತಷ್ಟು ವೀಡಿಯೋಗಳನ್ನು ವೀಕ್ಷಣೆ ಮಾಡಲು ಈ ಒಂದು ಲಿಂಕ್ಗಳ ಮೇಲೆ ನೀವು ಕ್ಲಿಕ್ ಮಾಡಿ.